ಕೊಡಗಿನಲ್ಲಿ ಮತ್ತೆ ಭೀಕರ ಜಲಸ್ಫೋಟ ಸಂಭವಿಸಿದೆ. ಜಲಸ್ಫೋಟಕ್ಕೆ ಇಡೀ ಬೆಟ್ಟವೇ ಕುಸಿತ ಕಂಡಿದೆ. ಮಡಿಕೇರಿ ತಾಲೂಕಿನ ಸೀಮೆ ಕಜಿಯಲ್ಲಿ ಬೆಟ್ಟ ಕುಸಿತವಾಗಿದೆ. ಕೆಸರಾಗಿ ಹರಿದು ಹೋಗಿದೆ ಅಪಾರ ಪ್ರಮಾಣದ ಮಣ್ಣು. ಬೆಟ್ಟದ ಕೆಳಭಾಗದಲ್ಲಿರುವಂತ 17 ಮನೆಗಳಿಗೆ ಆತಂಕ ಎದುರಾಗಿದ್ದು ಜೋಡುಪಾಲದಲ್ಲಿರುವ 17 ಮನೆಗಳಿಗೆ ಆತಂಕ ಎದುರಾಗಿದೆ. नम प्रतिनिधि रवि एस हल्ली स्थल प्रत्यक्ष वरदी बनी कड़ी सुरद धाराकार मा साकु अवांतर सृष्टिता है. सो मदेना समीपद सीमल कजे ऐन इले बृहत् प्रमाण बेटे कुसत हो गए. सो नानी तोर्तनी स्थिति हेगि अंत. सो इले नोड़बूट प्रदेश ऐन अंतर्रू लक्षांतर ಪ್ರಮಾಣದ ಟನ್ ಮಣ್ಣು ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ. ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಸಂಪೂರ್ಣವಾಗಿ ಕುಸ್ತು ಬಿದ್ದೋಗಿದೆ. ಸೋ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂತ ಇದೆ ಆ ಬೆಟ್ಟ ಸಂಪೂರ್ಣವಾಗಿ ಕುಸಿದು ಇಡಿ ಮಣ್ಣು ಒಂದ ರೀತಿ ಕೆಸರಾಗಿ ಹರಿತಾ ಇದೆ. ಅಲ್ಲಿ ತಳಭಾಗದಲ್ಲಿ ನೋಡಬಹುದು ಬಹಳ ದೊಡ್ಡ ಪ್ರಮಾಣದ ನೀರು ಹೋಗ್ತಾ ಇರುವಂತದ್ದು. ಸೋ ಇದು ನಾವು ನಿಂತಿರಂತ ಈ ಸ್ಪಾಟ್ ಏನಿದೆ ಇದು ಕೂಡ ಸೋ ನಾವು ನಿಂತಿರ ಸ್ಪಾಟ್ ಕೂಡ ಆ ಬೆಟ್ಟ ಏನು ಅಲ್ಲಿಂದ ಬ್ಲಾಸ್ಟ್ ಆಗಿ ಈ ಕಡೆ ಚಿಮ್ಮಿದೆ. ಆ ಚಿಮ್ಮಿದ ಪ್ರಭಾವದಿಂದಾಗಿ ಅದರ ಪರಿಣಾಮದಿಂದಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದ ಮಣ್ಣು ಈ ಭಾಗಕ್ಕೆ ಕೂಡ ಬಂದು ಬಿದ್ದಿರಂತದ್ದು. ಸ್ಥಳೀಯರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ ಏನು ಹೇಳ್ತಾರೆ ಸ್ಥಿತಿ ಹೇಗಿತ್ತು ಅಂತ ಹೇಳಿ. ನೀವು ಯಾವಾಗ ಇದನ್ನು ಕೇಳಿಸ್ಕೊಂಡ್ರಿ ಏನು ಅನಿಸ್ತಿದೆ ನಿಮಗೆ? ನಮಗೆ ಭಯ ಅನಿಸ್ತಿದೆ. 3:30 ಗಂಟೆಗೆ ಬೆಳಗಾವಿನ ಜಾಗ 3:30 ಗಂಟೆಗೆ ಒಂದು ಸೌಂಡ್ ಬಂತು. ಬಂದು ನೋಡೊತ್ತಿಗೆ ಅದೇ ಕಾಣಿಸ್ ಬೂಸು ಮುಚ್ಚಿ ಹೋಗಿತ್ತು, ಕಾಣ್ತಿತ್ತಿಲ್ಲ. ಮತ್ತೆ ಮಾರನೇ ದಿನ ಬಂದು ನೋಡೊತ್ತಿಗೆ ಇಲ್ಲಿ ದೊಡ್ಡ ಬೆಟ್ಟದಿಂದ ಬಂದು ರೋಡಿನ ಮೇಲೆ ಮಣ್ಣು ಬಂದು ಬಿದ್ದಿತ್ತು. ಎಲ್ಲಿ ನೋಡಿದ್ರೆ ಕಾಣಿಸ್ತಿತ್ತಿತ್ತಿಲ್ಲ. ಮತ್ತೆ ಇವತ್ತು ಸ್ವಲ್ಪ ಕಾಣಿಸ್ತುಂಟು ಅಷ್ಟೇ ಬೂಸು ಮುಚ್ಚಿ. ಅದರಿಂದ ನಮಗೆ ಭಯ ಆಗ್ತದೆ. ಆನೆಗಳದ್ದು ಭಯ ಇದೆ. ಮತ್ತೆ ಬುಧವಾರ ಗುರುವಾರ ಸಾಯಂಕಾಲ ಎಲ್ಲ ಸೌಂಡ್ ಬರ್ತಾ ಇತ್ತು ಭೂಮಿ. ಅದೇ ಗುಡುಗು ಗುಡುಗು ಸೌಂಡ್ ನೋಡೊತ್ತಿಗೆ ಗುಡುಗೇನಲ್ಲ, ಇದೇ ಸೌಂಡ್ ಆಗಿರ್ಬೋದು. ಈಗ ಈ ತರ ಆಗಿರುವಂತಹ ಸ್ಫೋಟ ಏನಿದೆ ಇದನ್ನ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ? ನಮಗೆ ಭಯ ಅನಿಸ್ತದೆ, ಇಲ್ಲಿ ಇರಲಿಕ್ಕೆ ಭಯ ಅನಿಸ್ತದೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಮಾತಾಡಲಿಕ್ಕೆ ಇಲ್ಲಿಯ ಸ್ಥಳೀಯ ಪಂಚಾಯಿತಿ ಏನಿದೆ ಮದಿನಾಡು ಪಂಚಾಯಿತಿ ಅದರ ಮೆಂಬರ್ ಕೂಡ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತೇಳಿ. ಸರಿ, ಈಗ ಈ ಸ್ಫೋಟ ಆಗಿರೋಂಥದ್ದು ಕೆಳಗಡೆ ಯಾರಿಗೆಲ್ಲ ತೊಂದರೆ ಆಗುತ್ತೆ ಇದನ್ನ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ? 2018 ಸ್ವಲ್ಪ ಹೋಗಿತ್ತು ಇಲ್ಲಿ, ಇಲ್ಲಿಂದ ಹೋಗಿ ಜೋಡುಪಾಲಕ್ಕೆ ಕನೆಕ್ಟ್ ಆಗಿತ್ತು ಇದು. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಗಿತ್ತು ಜೋಡುಪಾಲದಲ್ಲಿ. ಇವಾಗ ಕಳೆದ ಸಲಿಗಿಂತ ಜಾಸ್ತಿ ಇಲ್ಲಿಂದ ಈಗ ಓಪನ್ ಆಗಿದೆ. ನೋಡ್ತಿರೋ ಹಾಗೆ ನೀವು ನೋಡಿದ್ರಲ್ಲ ಈಗ ಎಷ್ಟು ಹೋಗಿದೆ ಅಂತೇಳಿ. ಸಾಧಾರಣ ಈಗ ಹೋದರೆ ಜೋಡುಪಾಲಕ್ಕೆ ತುಂಬ ತೊಂದರೆ ಇದೆ ಇದು. ಮತ್ತು ಇಲ್ಲಿ ಸ್ಥಳೀಯರೆಲ್ಲ ಸ್ವಲ್ಪ ಬೇರೆ ಏನಾದರೂ ವ್ಯವಸ್ಥೆ ಮಾಡೋದು ಒಳ್ಳೇದು ಹತ್ರ ಇರೋರಿಗೆ. ಸೊ ಇದು ಪಂಚಾಯಿತಿಯ ಸದಸ್ಯರುಗಳು ಹೇಳೋಂತಹ ಮಾತು. ಈ ರೀತಿಯ ಜಲಸ್ಫೋಟ ಏನಿದೆ ಸಾಕಷ್ಟು ಒಂದು ರೀತಿಯ ಅವಾಂತರಗಳನ್ನು ಸೃಷ್ಟಿಸ್ತಾ ಇದೆ ಅಂತಲೇ ಹೇಳ್ಬೋದು. ರವಿ ಎಸ್ಹಳ್ಳಿ, ನ್ಯೂಸ್ ಟಿ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಮಳೆಹಾನಿ ಪ್ರದೇಶಗಳಿಗೆ ಸಚಿವ ನಾಗೇಶ್ ಭೇಟಿ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಜಿಲ್ಲಾಡಳಿತ ಭವನದ ತಡೆಗೋಡೆ ಪರಿಶೀಲಿಸಿದ ಸಚಿವ ನಾಗೇಶ್ ಸ್ಥಳೀಯರ ಜೊತೆ ಚರ್ಚೆ ಮಾಡಿದರು. ತಡೆಗೋಡೆ ಮೇಲೆ ರಸ್ತೆ ನಿರ್ಮಿಸುತ್ತಿರುವುದಕ್ಕೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದರು. ಕೊಡಗಿನ ಸೀಮೆ ಹುಲ್ಲು ಪ್ರದೇಶಕ್ಕೂ ಸಚಿವ ಬಿಸಿ ನಾಗೇಶ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಎರಡು ಕುಟುಂಬಗಳ ಸ್ಥಳಾಂತರಕ್ಕೆ ಸೂಚನೆ ನೀಡಿದ್ರು, ಆದರೆ ಸ್ಥಳಾಂತರಕ್ಕೆ ಎರಡು ಕುಟುಂಬಗಳು ನಿರಾಕರಿಸಿದ್ದಾರೆ. 2018 ಆ ಭಾಗದ ಒಂದು ಪೋರ್ಷನ್ ಕ್ರ್ಯಾಕ್ ಬಂದಿತ್ತು, ಕ್ರ್ಯಾಕ್ ಎರಡು ಪೋರ್ಷನ್ ಅಲ್ಲಿ ಬಂದಿತ್ತು ಅಂತ ಲೋಕಲ್ನವ್ರು ಹೇಳ್ತಾರೆ. ಹೋದ್ಸಲಿ ಒಂದು ಪೋರ್ಷನ್ ಬಿದ್ದಿತ್ತು, ಈ ಸಲ ಇನ್ನೊಂದು ಪೋರ್ಷನ್ ಬಿದ್ದಿದೆ. ಆ ಬಿದ್ದಿದ್ದಂಥ ತುದಿಯಿಂದ ಬಿದ್ದಿದ್ದಂಥ ಫೋರ್ಸ್ಗೆ ಕೆಳಗಡೆ ಬಿದ್ದಾಗ ಆ ಕಲ್ಲು ಮತ್ತೊಂದು ಎಲ್ಲ ಸ್ಫೋಟದ ರೀತಿ ಆಯಿತು ಅನ್ನುವಂಥದ್ದನ್ನು ಇಲ್ಲಿ ಲೋಕಲ್ನವರು ಆ ಟೈಮಲ್ಲಿ ಇದ್ದಂಥವ್ರು ಹೇಳ್ತಾ ಇದ್ದಾರೆ. ಲೋಕಲ್ನವರ ಅನುಭವದ ಪ್ರಕಾರ ಗಾಬರಿ ಆಗೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಈ ಸಲ ಮತ್ತೆ ಬಿದ್ದಿದ್ದರಿಂದ ಇನ್ನೊಂದು ಸಲ ಎಕ್ಸ್ಪರ್ಟ್ಸ್ ಕರೆಸಿ ಅದನ್ನು ಪೂರ್ಣವಾಗಿ ಅಧ್ಯಯನ ಮಾಡಿ ಅದಕ್ಕೆ ಸೊಲ್ಯೂಷನ್ಸ್ ಏನು ಅಂತ ಹುಡುಕುವಂಥ ಪ್ರಯತ್ನ ಸರ್ಕಾರ ಮಾಡುತ್ತೆ. ನಾವು 3 ಜನನ ಕೇಳ್ಕೊಂಡ್ವಿ. ಇಲ್ಲೇ ಇದ್ದಾರೆ ಒಬ್ಬರು, ಅವರು ಏನು ರೆಡಿ ಇಲ್ಲ, ಬಟ್ ಡಿ ಸಿ ಅವರು ಕನ್ವಿನ್ಸ್ ಮಾಡ್ತೀವಿ, ಅವರನ್ನ ಮೇಲಕ್ಕೆ ಕರ್ತರ್ತೀವಿ. ಅವ್ರಿಗೆ ಏನೇನು ಬೇಕು ಅದಷ್ಟೇ ಸರ್ಕಾರ ಮಾಡಿಕೊಡುತ್ತೆ. ಹುಲ್ಲಿಂದ ಹಿಡಿದು ದನದ ಹುಲ್ಲಿಂದ ಹಿಡಿದು ನಾವೇ ಮಾಡಿಕೊಡ್ತೀವಿ, ಬನ್ನಿ.
ನೆಂಟರು ಮನೆಗೆ ಹೋಗೋದಾದರೆ ನೆಂಟರು ಮನೆಗೆ ಹೋಗಿದ್ದಾಗ ಇವರ ಖರ್ಚನ್ನು ಅವ್ರ ಮೇಲೆ ಹಾಕದೆ ಸರ್ಕಾರ ಆ ಖರ್ಚನ್ನು ಹೊರ್ತೀವಿ, ನೀವು ಬನ್ನಿ ಅನ್ನುವಂಥದ್ದೊಂದು ರಿಕ್ವೆಸ್ಟು ನಾವು ಈಗ ಮಾಡಿದ್ದೀವಿ. ಅವರು ಮನಸ್ಸು ಮಾಡಿ ಬರಬೇಕು ಅನ್ನೋದು ನಮ್ಮ ಆಸೆ ಇರುವಂಥದ್ದು. ಮತ್ತು ಅಥಾರಿಟಿನೂ ಇಬ್ಬರು ಶಾಸಕರು ಸಹಿತ ಮಾತಾಡ್ತೀವಿ, ಯಾರವ್ರ ಜೊತೆ ಕನ್ವಿನ್ಸ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಮಳೆ ನಿಲ್ಲು